ನಮ್ಮ ಈ ಬ್ರಿಗೇಡ್ಗೆ ಇನಿಶಿಯೇಷನ್ ಮಾಡಿದಂಥ ಇಮ್ರಾನ್ ಅವರಿಗೆ ನನ್ನ ಉತ್ಪೂರ್ವಕ ಹೃದಯದ ಉತ್ಪೂರ್ವಕ ಅಭಿನಂದನೆಗಳು. ಅವರು ಈಗ ದುಡ್ಡು ಖರ್ಚು ಮಾಡಿ ಏನೋ ಒಂದು ಕೆಲಸನ ಯಾರಾದರೂ ಮಾಡ್ಬೋದು, ಆದರೆ ಅದನ್ನು ತಲುಪುವ ಮಟ್ಟಕ್ಕೆ ತಲುಪುವ ಜನಗಳಿಗೆ ತಲುಪಿಸೋ ಏನಿದೆ ಅಲ್ಲ ಅದರಲ್ಲಿ ಒಂದು ದೊಡ್ಡ ಪುಣ್ಯ ಇದೆ. ಆ ಪುಣ್ಯ ಈ ಪೂರ ಬ್ರಿಗೇಡ್ ಅವರಿಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಈ ವಿಷಯದಲ್ಲಿ ಇವತ್ತು ಹೇಳ್ತೀನಿ. ನೀವು ಈ ಒಂದು ಸಣ್ಣ ವಿಚಾರವನ್ನು ಇಷ್ಟು ದೊಡ್ಡದಾಗಿ ಹೃದಯಪೂರ್ವಕವಾಗಿ ತಗೊಂಡು ತುಂಬ ಒಳ್ಳೆಯ ರೀತಿಯಿಂದ ಮಾಡ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ತುಂಬ ಖುಷಿಯಾಗಿ ಈಗ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಹೆಚ್ಚು ಮಾಡೋಣ, ಇನ್ನೂ ಏನೋ ಬೇರೆ ಬೇರೆ ಏನೋ ಮಾಡಬೇಕು. 3 ದಿನದಿಂದ ಹೈದರಾಬಾದಿಂದ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಮಾತಾಡ್ತಾ ಇದ್ದೇನೆ ನಾನು. ಏನಪ್ಪ ಮಾತಾಡ್ತಾ ಇದ್ದೇನೆ ಅಂದರೆ ಅವ್ರ ಹತ್ರ ಒಂದು ಪ್ರಾಡಕ್ಟ್ ಇದೆ, ಒಂದು ಪ್ಲಾಟ್ಫಾರ್ಮ್. ಏನು ಮಾಡುತ್ತೆ ಅಂದರೆ ಅದು ನಿಮಗೆ ನೀವು ಎಂಟ್ರ್ ಮಾಡಿದ ತಕ್ಷಣ ಆ ಏರಿಯಾದಲ್ಲಿ ಎಷ್ಟು ಹೋಟೆಲ್ಸ್ ಇದ್ದಾರೆ, ಎಷ್ಟು ಸ್ಟ್ರೀಟ್ ಇದೆ, ಯಾವ ಸ್ಟ್ರೀಟ್ನಲ್ಲಿ ಎಷ್ಟು ಹೋಟ್ಸ್ ಇದ್ದಾವೆ, ಯಾವ ಮನೆಯಲ್ಲಿ ಎಷ್ಟು ಹೋಟ್ಸ್ ಇದ್ದಾವೆ ಅಂತ. ಆಯಿತಾ? ಈಗ ಏನಾಗಿದೆ, ಆಧಾರ್ ಕಾರ್ಡ್ನಲ್ಲಿ ಏನೋ ಒಂದು ನ್ಯೂನ್ಯತೆ ಬಂದಿದ ತಕ್ಷಣ ಅವ್ರ ವೋಟರ್ ಪವರ್ ಹೋಗ್ಬಿಡುತ್ತೆ. ಆಯಿತಾ? ಆ ಒಂದು ಸಾಫ್ಟ್ವೇರಿಂದ ಏನಾಗುತ್ತೆ ಅಂದರೆ ಒಂದು ಮನೆಯಲ್ಲಿ ಒಂದು ವೋಟ್ ಎಲ್ಲಿರುತ್ತೋ ಟಕ್ಕಂತ ನೀವು ಹೋಗ್ಬೇಕು ಅಲ್ಲಿಗೆ. ಒಂದು ಮನೆಯಲ್ಲಿ ಒಂದು ವೋಟ್ ವೋಟಿಂಗ್ ಪವರ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಫ್ಯಾಮಿಲಿ ಅಂದ ತಕ್ಷಣ ಆ ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ 2, 4, 6 ಈ ಥರ ಇರಬೇಕು. ಒಂದೇ ಒಂದು ವಯಸ್ಸು 50, ಒಂದೇ ಒಂದು ವೋಟು ಆ ಮನೆಯಲ್ಲಿ ಅಂದರೆ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ನೀವು ಟಕ್ಕಂತ ಹೋಗ್ಬಿಡ್ಬೇಕು ಅಲ್ಲಿ. ಈಗ ಮಾಡ್ತಾ ಇದ್ದೇನೆ ಆ ಪ್ಲ್ಯಾನ್ನ. ಹೋಗ್ಬಿಟ್ಟು ಅಲ್ಲಿ ಕೇಳಬೇಕು, ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆಯಪ್ಪ, ನಿಮ್ಮದು ಇದು ಏನು, ಅದು ಎಲ್ಲ ಕೇಳಿ ಆ ಸಾಫ್ಟ್ವೇರ್ ನಾನು ಅಪ್ರೂವ್ ಮಾಡ್ತೀನಿ ಅವರಿಗೆ, ಅಪ್ಲೋಡ್ ಮಾಡಬೇಕಲ್ಲಿ. ಮಾಡಿದ ಮೇಲೆ ನಮ್ಮ ಬ್ಯಾಕ್ ಎಂಡ್ ಟೀಮ್ ಹೈದರಾಬಾದ್ನಿಂದ ಅವ್ರು ವರ್ಕ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜೊತೆ ವರ್ಕ್ ಮಾಡಿ ಅವರಿಗೆ ವೋಟಿಂಗ್ ಪವರ್ ತಂದು ಕೊಡ್ತಾರೆ. ಹೋದ ಸಾರಿ ಏನು ಎಲೆಕ್ಷನ್ ಇತ್ತಲ್ಲ, 17 ಲಕ್ಷ ಜನಗಳಿಗೆ ವೋಟಿಂಗ್ ಪವರ್ನಿಂದ ದೂರ ಉಳಿದ್ಬಿಟ್ರು. ಅದಕ್ಕೆ ಒಂದೇ ಒಂದೇ ಕಾರಣ, ನ್ಯೂನ್ಯತೆ. ಸ್ತ್ರೀ ಇರೋದು ಪುಲ್ಲಿಂಗ, ಪುಲ್ಲಿಂಗ್ ಇದ್ದರು ಸ್ತ್ರೀ ಆಯಿತು, ರಾಮ ಇದ್ದು ಲಕ್ಷ್ಮಣ ಆಯಿತು, ಲಕ್ಷ್ಮಣ ಇದ್ದು ಮತ್ತು ಬೇರೆ ಏನೇ ಆಯಿತು, ಹಂಗಾಗ್ಬಿಟ್ಟು ಅವ್ರು ವೋಟಿಂಗ್ ಪವರ್ ಕಳ್ಕೊಂಬಿಟ್ರು. ಇದರಿಂದ ಯಾರಿಗೆ ಲಾಸ್ ಅಂದರೆ ಯಾವುದೇ ಪಕ್ಷಕ್ಕೆ ಲಾಸ್ ಇಲ್ಲ, ನಮ್ಮ ಭಾರತೀಯರಿಗೆ ನಮಗೆ ಲಾಸು. ಪ್ರತಿಯೊಬ್ಬರ ವೋಟು ಹಕ್ಕು ಏನಿದೆಯಲ್ಲ ಅದು ತುಂಬ ಅತ್ಯಮೂಲ್ಯ. ಅದನ್ನು ಪ್ರತಿಯೊಬ್ಬರು ತುಂಬ ವಿಚಾರ ಮಾಡಿ ಅದನ್ನು ನಾವು ಅದನ್ನು ಚಲಾವಣೆ ಮಾಡಬೇಕು. ಈ ವೋಟಿಂಗ್ ಪವರ್ ಇಲ್ಲ ಅಂದರೆ ಈ ದೇಶದ ಪ್ರಜೆಯಾಗಿ ನಿಮಗೆ ಯಾವುದೇ ರೀತಿಯ ಮರ್ಯಾದೆ ಗೌರವ ಇಲ್ಲ. ಕರೆಕ್ಟಾ? ಸೊ ಅದನ್ನು ತಂದು ಕೊಡೋಣ ನಾವೀಗ ಮೇಲೆ. ಇನ್ನು ನೆಕ್ಸ್ಟು ಅದಕ್ಕೆ ಸಿಕ್ಕಾಬಿಟ್ಟು ಖರ್ಚಾಗುತ್ತೆ ಆ ಸಾಫ್ಟ್ವೇರಿಗೆ, ಅದನ್ನೆಲ್ಲ ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ಬಟ್ ಓನ್ಲಿ ಥಿಂಗ್, ಗ್ರಾಸ್ ರೂಟ್ನಲ್ಲಿ ಪಾಪ ಅಕ್ಷರ ಬರೆದಂಥ ಜನಗಳು, ಪಾಪ ಕೂಲಿ ಮಾಡ್ಕೊಂಡು ಜೀವನ ಸಾಧಿಸೋಂಥವ್ರಿಗೆ ಇವನ್ನೆಲ್ಲ ಹೇಳಿಬಿಟ್ರೆ ಏ ಹೋಗಯ್ಯ ನಿನ್ನ ಕೆಲಸ ನೀನು ಮಾಡ್ಕೊ, ನಮ್ಮದೇ ನಮಗೆ ಪ್ರಾಬ್ಲಮ್ ಆಗಿದೆ, ಡೈಲಿ ಹೋಗ್ಬಿಟ್ಟು ಕೂಲಿ ಮಾಡ್ಕೋಬೇಕು, ಅದು ಆದಮೇಲೆ ನಾನು ಏನಿದೆ ಮನೆ ನಡೆಸ್ಬೇಕು, ಅದರಲ್ಲಿ ವೋಟ್ ಹಾಕಿದ್ರೇನು ಬಿಟ್ಟರೇನು,
ನನಗೇನು ಓಟ್ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋಲ್ಲ, ಕೊಡೋರು ಬಂದು ದುಡ್ಡು ಕೊಟ್ಟೆ ಕೊಡ್ತಾರೆ ನನಗೆ, ಇದೇನು ಪ್ರೋ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಅವರಿಗೆ ಒಂಥರ ಕೌನ್ಸಿಲಿಂಗ್ ಅಂತಾರೆ ಅದಕ್ಕೆ, ಆಯಿತಾ, ಕೌನ್ಸಿಲಿಂಗ್ ಮಾಡಿ ನಾವೊಂಥರ ಏನಾಗಬೇಕು, ಅವರು ಇವ್ರು ಇರ್ತಾರಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಆಶಾ ವರ್ಕರ್ ಥರ, ಸೋಷಿಯಲ್ ವರ್ಕರ್ ಥರ, ನಮ್ಮದು ಈ ಕಂಪ್ನಿ ಏನೋ ಒಂಥರ ವರ್ಕರ್, ಹಾಂ, ರಂಜಾನ್ ಬ್ರಿಗೇಡ್ನಿಂದ ಹೋಗ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡಬೇಕು, ನಿಮ್ಮ ಒಂದು ಹಕ್ಕು ಎಷ್ಟು ಅತ್ಯಮೂಲ್ಯ ಅನ್ನೋದನ್ನು ನಾವು ತಿಳುವಳಿಕೆ ಕೊಟ್ಟು, ನೋಡಿ ನಿಮ್ಮ ಮನೇಲಿ ಹಿಂಗಾಗಿದೆ, ನಿಮ್ಮ ಮನೆಯಲ್ಲಿ 3 ಓಟ್ ಮಿಸ್ ಆಗಿದ್ದಾವೆ, ಯಾಕೆ ಮಿಸ್ ಆಗಿದ್ದಾವೆ, ಇದಕ್ಕಾಗಿದ್ದಾವೆ, ನಾವು ಮಾಡಿಕೊಡ್ತೀವಿ, ನೀವು ದುಡ್ಡು ಕೊಡೋದು ಬೇಡ, ನೀವು ಯಾವುದೇ ರೀತಿ ಏನೋ ತೊಂದರೆ ತೊಗೊಳೋದು ಬೇಡ ಅಂತ ಸ್ಕ್ಯಾನ್ ಮಾಡಿ ಆ ಪ್ಲಾಟ್ಫಾರ್ಮಲ್ಲಿ ಹಾಕಿಬಿಟ್ರೆ ಮುಂದೆ ನಮ್ಮ ಟೀಮು, ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೀಮು, ವೋಟರ್ ಐ ಡಿ ಇರುತ್ತೆ ಆದರೆ ವೋಟಿಂಗ್ ಪವರ್ ಇರಲ್ಲ, ಆಯಿತಾ. ಅದು ಎಲ್ಲಿ ಗೊತ್ತಾಗುತ್ತೆ, ನಮ್ಮ ಸಾಫ್ಟ್ವೇರ್ನಲ್ಲಿ ಗೊತ್ತಾಗುತ್ತೆ. ಈಗ ಒಂದು ಉದಾಹರಣೆ ಅಂದರೆ, ನಿಮ್ಮ ಮನೆಯಲ್ಲಿ 6 ಜನ ಇದ್ದಾರೆ, ಗಂಡ ಹೆಂಡತಿ 4 ಮಕ್ಕಳು, ಆಯಿತಾ, ಬಟ್ಟು ಆ ಲಿಸ್ಟ್ನಲ್ಲಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮದೊಂದೇ ಹೆಸರಿದೆ, ಆಯಿತಾ, 5 ಜನದ ಮಿಸ್ ಆಗಿದೆ, ಅವರು 5 ಜನದ ಯಾಕೆ ಮಿಸ್ ಆಗಿದೆ ಅದು ಬೇರೆ ರೀಸನ್ನು, ಆಯಿತಾ. ನಾವೇನು ಮಾಡ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನಮ್ಮ ಕಾರ್ಯಕರ್ತರು ನಿಮ್ಮ ಮನೆಗೆ ಬರ್ತಾರೆ, ಬಂದುಬಿಟ್ಟು ಅಣ್ಣ ಹಿಂಗಾಗಿದೆ, ವೋಟ್ ಇಂಗ್ಲೀಷ್ನಲ್ಲಿ ಒಂದೇ ಇದೆ, ನೀವು ಹೇಳ್ತಾರೆ ಏ ಇಲ್ಲಪ್ಪ ನಮ್ಮ ಹತ್ರ ಎಲ್ಲ ವೋಟಿಂಗ್ ಕಾರ್ಡ್ ಇದ್ದಾವೆ, ವೋಟಿಂಗ್ ಅದು ಹಿಂಗೆ ಇರಲ್ಲ, ಇಲ್ಲಣ್ಣ ಹಿಂಗಿದೆ ನೋಡಿ, ಇದು ತಪ್ಪಿದೆ, ಈ ಥರ ಇದೆ. ಒಂದು ಐ ಡಿ ಕಾರ್ಡ್ ಅಪ್ಲೈ ಮಾಡಬೇಕಂದ್ರೆ 100 ರೂಪಾಯಿ ತೊಗೋತಾರೆ, 500 ರೂಪಾಯಿ ತೊಗೋತಾರೆ, 200 ರೂಪಾಯಿ ಅಂದರೆ ಮಾಹಿತಿ ಗೊತ್ತಿಲ್ಲ. ನಮ್ಮ ರಂಜಾನ್ ಬ್ರಿಗೇಡ್ ವತಿಯಿಂದ, ನಮ್ಮ ಒಂದು ಜಾಕಿರ್ ಹುಸೇನ್ ಕರೀಂ ಖಾನ್ ಅನ್ನೋರ ವತಿಯಿಂದ ಅವರು ಆಲ್ರೆಡಿ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಇನ್ನೇನು ಒಂದು ಕೆಲವು ದಿನಗಳಲ್ಲಿ ಅದು ಕೂಡ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಆ್ಯಡ್ ಮಾಡೋಣ. ಗೌರ್ಮೆಂಟ್ ಹಾಕಿದ ತಕ್ಷಣ ಯಾವ ನಗರ, ಯಾವ ರಸ್ತೆ, ಯಾರ ಮನೆ, ಎಷ್ಟು ಓಟು ಅನ್ನೋದು ಬಂದ್ಬಿಡುತ್ತೆ ಮಾಹಿತಿ ಅದರಲ್ಲಿ. ಅಬ್ಸಲ್ಯೂಟ್ಲಿ ಪೂರಾ ಇಂಡಿಯಾದ ಮಾಹಿತಿ ಇದೆ. ಹೋಸರೆ ಕರ್ನಾಟಕದ ಇಲೆಕ್ಷನ್ಲ್ಲಿ 17 ಲಕ್ಷ ಜನ ಓಟ್ ಹಾಕೋದ್ರಿಂದ ಪಾಪ ವಂಚಿತರಾದರು. ಅದೇ ಮೂಲಭೂತ ಉದ್ದೇಶ. ಯಾವ ಪಕ್ಷಕ್ಕೆ ನಾವು ಸೀಮಿತ ಅಲ್ಲ, ಏನಪ್ಪ, ಯಾವ ಜಾತಿಗೂ ನಾವು ಸೀಮಿತ ಅಲ್ಲ, ನಾವು ಪಕ್ಷನೂ ಇಲ್ಲ ಜಾತಿನೂ ಇಲ್ಲ, ನಮ್ದು ಇದು ಏನು ರಂಜಾನ್ ಬ್ರಿಗೇಡ್ ಅನ್ನೋದು ಸಾರ್ವಜನಿಕ ನಿಮಗಾಗಿ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮಾಡ್ತಾ ಇರೋ ಒಂದು ಸೇವೆ, ಆ ಸೇವೆ ಒಂದು ಕಾರ್ಯವನ್ನು ಇಮಿಡಿಯೇಟ್ ಆಗಿ ನಾವು ತಗೊಂತೀವಿ, ಆಯ್ತಾ. ಈಗ ಆಲ್ರೆಡಿ ನಾನು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀನಿ, ಸಾಫ್ಟ್ವೇರ್ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ, ಹೇಳಿದ್ರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ನಮ್ಮಿಂದ ಈ ಒಂದು ವಾಟರ್ ಡಿಸ್ಟ್ರಿಬ್ಯೂಷನ್ ಇಂದ ಎಷ್ಟೋ ಏನೋ ಅನುಕೂಲಗಳಾದವು ಜನಕ್ಕೆ, ಅದ್ರ ಜೊತೆಗೆ ನಮ್ಮ ಬ್ರಿಗೇಡ್ನವರಿಗೆ ಯುವಕರಿಗೂ ಒಂದು ಏನೋ ಪಶ್ಚಾತ್ತಾಪ, ಆ ಒಂದು ನಿಟ್ಟಿನಲ್ಲಿ ನಾವು ಎಷ್ಟೋ ವೇಸ್ಟ್ ಮಾಡ್ತಾ ಇದ್ವಿ, ಯಾವುದಕ್ಕೂ ಬಾದರೇಷನ್ ಇಲ್ಲ, ಯಾವುದಕ್ಕೂ ಒಂದು ಜವಾಬ್ದಾರಿ ಅನ್ನೋದು ಇರಲಿಲ್ಲ, ಇವತ್ತು ಇದನ್ನು ಮಾಡೋದ್ರಿಂದ ಒಂದು ಜವಾಬ್ದಾರಿ ಮನುಷ್ಯನಿಗೆ ಬರ್ತಾ ಇದೆ. ನೋಡಿ ಒಂದು ಚಿಕ್ಕ ವಿಷಯದಿಂದ ಆ ಒಂದು ಮನುಷ್ಯನ ಒಂದು ಮನಸ್ಸು ಪರಿವರ್ತನೆ ಆಗ್ತಾ ಇದೆ, ಕರೆಕ್ಟಾ. ಈ ಪರಿವರ್ತನೆ ನಮ್ಮ ರಂಜಾನ್ ಬ್ರಿಗೇಡ್ ಮಾಡ್ತಾ ಇದೆ, ಆಯಿತಾ. ಇವತ್ತು 10 ಜನ, 100 ಜನ, 1,000 ಜನ, 10,000 ಜನ ದೊಡ್ಡ ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳಿಬೇಕನ್ನೋದು ನನ್ನ ಒಂದು ಆಸೆ, ಅಂತ ಹಂಬಲ. ಅದಕ್ಕೆಲ್ಲ ನಿಮ್ಮೆಲ್ಲರ ಕೋಆಪ್ರೇಷನ್ನು, ಮಾರ್ಗದರ್ಶನ ಬೇಕೇ ಬೇಕು. ನೀವೆಲ್ಲ ಏನಪ್ಪ ಅಂದರೆ ಒಂದು ವಿಷಯವನ್ನು ಗ್ರಾಸ್ರೂಟ್ನಲ್ಲಿ, ಮಾನವ ಮತ್ತು ಮಾನವೀಯತೆ, ಹ್ಯೂಮನ್ ಆ್ಯಂಡ್ ಹ್ಯುಮಾನಿಟಿ, ಇದನ್ನು ನೀವು ವಿಚಾರ ಮಾಡಿದರೆ ಯಾವ ಜಾತಿ, ಲಿಂಗ, ಪಕ್ಷ ಯಾವುದು ಬರಲ್ಲ ಅದರಲ್ಲಿ, ಆಯಿತಾ. ದೇವ್ರು ಮಾಡಿದ್ದು ಎರಡೇ, ಒಂದು ಗಂಡು ಒಂದು ಹೆಣ್ಣು, ಅದನ್ನು ಬಿಟ್ಬಿಟ್ರೆ ಬೇರೆ ಎಲ್ಲ ಮಾನವ ನಿರ್ಮಿತ. ಮಾನವ ನಿರ್ಮಿತದ ಮೇಲೆ ನೀವು ಅಷ್ಟು ಜವಾಬ್ದಾರಿಯುತವಾಗಿ ಅದನ್ನು ನೀವು ಎದುರಿಸೋಕ್ಕೆ ಪ್ರಯತ್ನ ಮಾಡಬೇಡಿ, ಅದು ಮಾನವ ನಿರ್ಮಿತ ಅಷ್ಟೇ. ದೇವರು ಏನು ನಿರ್ಮಿತ ಮಾಡಿದ್ದು ಶಾಶ್ವತ, ಅದನ್ನೇ ನಾವು ವಿಚಾರ ಮಾಡಬೇಕು ಹೊರತು ಬೇರೆ ಮಾನವ ನಿರ್ಮಿತ ಯೋಜನೆಗಳಿಗೆ, ಮಾನವ ನಿರ್ಮಿತ ಈ ಪದ್ಧತಿಗಳಿಗೆ ನಾವು ತಲೆ ಕೆಡಿಸ್ಕೋಬಾರದು, ಆಯಿತಾ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಮಾನವನಿಗೆ, ಪ್ರತಿಯೊಬ್ಬ ಸಿಟಿಜನ್ಗೆ, ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಮ್ಮ ಕೈಲಿ ಆದಂಥ ಒಂದು ಹೆಲ್ಪ್ ಮಾಡೋದಕ್ಕೆ, ಹೆಲ್ಪಿಂಗ್ ನೇಚರ್ ಹೆಲ್ಪ್. ಇದರಿಂದ ಯಾವುದೇ ರೀತಿಯಾಗಿ ನಾವು ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ಲ. ಒಂದು ವಿಚಾರ ನೀವು ಮನದಟ್ಟಾಗಿ ವಿಚಾರ ಮಾಡೋ ತಿಳ್ಕೋಬೇಕು, ಏನಪ್ಪ ಅಂದರೆ ಯಾವುದರಲ್ಲಿ ನಾವು ವಾಪಸ್ಸು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡಿರಲ್ವೋ ಅದು ದೇವ್ರ ಕೆಲಸ. ಎಕ್ಸ್ಪೆಕ್ಟೇಷನ್ ಅಂತ ಬಿಟ್ಬಿಡಿ, ನೀವು ಸುಮ್ಮನೆ ಕೆಲಸ ಮಾಡ್ತಾ ಇರಿ, ಅದರಲ್ಲಿರೋ ಆನಂದ ಸಂತೋಷ ನೋಡಿ, ಆ ಸುಖ ನೋಡಿ. ನೀವು ಎಕ್ಸ್ಪೆಕ್ಟೇಷನ್ ಇತ್ತಪ್ಪ ಅಂದರೆ ಚಂಚಲ ಆಗ್ಬಿಡ್ತಾನೆ ಮನುಷ್ಯ. ಎಕ್ಸ್ಪೆಕ್ಟೇಷನ್ನು, ಆಸೆ, ದುರಾಸೆ ಇವನ್ನೆಲ್ಲ ಬಿಟ್ಬಿಟ್ಟು ನಿಶ್ಚಲವಾದಂಥ, ಶಾಂತಿಯುತವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದರೆ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ.
ಆಯ್ತಾ, ಸದಾ ಇರಬೇಕು ಖಂಡಿತ. ನಿಮ್ಮ ಒಂದು ಸದಾ ಇರುವ ಕಾಯಕ, ಕಾಯಕವೇ ಕೈಲಾಸ, ಗೊತ್ತಾ? ಕಾಯಕ ಕೆಲಸ, ಕೆಲಸವನ್ನು ನಾವು ಕೈಲಾಸ ಅಂತ ತಿಳ್ಕೊಬೇಕು. ಚಿಕ್ಕ ಯಾವುದೇ ಕೆಲಸ ಚಿಕ್ಕದ್ದು ದೊಡ್ಡದು ಇರುವಲ್ಲ, ಕರೆಕ್ಟಾ? ಮಾಡ್ತಾ ಇರೋದನ್ನ ಶಿಷ್ಟೆಯಿಂದ ಶ್ರದ್ಧೆಯಿಂದ ಮಾಡಬೇಕು. ಅದನ್ನು ಮಾಡಿದಾಗ ಅದ್ರ ಪ್ರತಿಫಲ ರಿಯಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪ್ರತಿಫಲ ಇವತ್ತು ಬರ್ಬೋದು, ಇಲ್ಲ ನಾಳೆ ಬರ್ಬೋದು. ಪ್ರತಿಫಲ ಮಾತ್ರ ನಿಮಗೆ ಅಂತ ಇಟ್ಟಿಟ್ಟಿದ್ದು. ಪ್ರತಿಫಲನ ಯಾವುದೇ ಮನುಷ್ಯನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ, ಮಾಡಬೇಡಿ. ಮನುಷ್ಯನಿಂದ ಮನುಷ್ಯನಿಗೆ ನಾವು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಪೇರೆಂಟ್ಸ್ಗೆ, ನಮ್ಮ ರಿಲೇಷನ್ಗೆ ನಾನು ಇಂಪ್ರೆಸ್ ಮಾಡಬೇಕಂತ ಮಾಡಬೇಡಿ. ನೋಡ್ತಾ ಇರ್ತಾನೆ ಮೇಲೆ, ಅವನಿಗೆ ಬದ್ಧರಾಗಿರಿ. ಸುಳ್ಳು, ವಂಚನೆ, ಮೋಸ ಇಂಥವೆಲ್ಲವನ್ನು ಸ್ವಲ್ಪ ದೂರ ಇಟ್ಟುಬಿಡಿ. ನೋಡಿ, ನಿಮ್ಮ ನಿಮ್ಮ ಒಂದು ಪಯಣ, ಈ ಒಂದು ಲೈಫಿನ ಒಂದು ಜೀವನದ ಪಯಣ ಎಷ್ಟು ಸುಖಕರವಾಗಿರುತ್ತೆ ಅಂದರೆ ಅದನ್ನು ಅನುಭವಿಸೋರಿಗೆ ಗೊತ್ತು ಆ ಒಂದು ಮಾತು, ಕರೆಕ್ಟಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.